ನಮಸ್ಕಾರ ನಾವು ಈ ವಿಡಿಯೋದಲ್ಲಿ OBS Studio ಉಪಯೋಗಿಸಿ ಪ್ರೆಸೆಂಟೇಷನ್ ಮಾಡುವಾಗ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಹೇಗೆ ಅಂತ ನೋಡುವ ಮೊದಲನೇದಾಗಿ OBS Studio ಓಪನ್ ಮಾಡಿಕೊಳ್ಳುವ ಈಗ ನನ್ನ ಪ್ರೆಸೆಂಟೇಷನನ್ನು ಓಪನ್ ಮಾಡಿಕೊಳ್ತೇನೆ ಈ ಪ್ರೆಸೆಂಟೇಷನನ್ನು ಪ್ರೆಸೆಂಟೇಷನ್ ಮೋಡಿಗೆ ಹಾಕ್ಕೊಳ್ಬೇಕು ಸ್ಲೈಡ್ ಶೋ ಮೋಡಿಗೆ ಒಂದು ಸ್ಲೈಡ್ ಶೋ ಮೆನು ಇಲ್ಲಿಂದ ಮಾಡ್ಬೋದು ಅಥವಾ ಇಲ್ಲಿ ಸ್ಲೈಡ್ ಶೋ ಬಟನನ್ನು ಕ್ಲಿಕ್ ಮಾಡಿ ಅಥವಾ ಶಾರ್ಟ್ಕಟ್ ಉಪಯೋಗಿಸಿ ಈಗ ಸ್ಲೈಡ್ ಶೋ ಹೀಗೆ ಬಂದ ನಂತರ ಈಗ ನಾವು ಪುನಃ OBS Studio ಹೋಗಬೇಕು ಹೇಗೆ OBS Studio ಹೋಗಬಹುದು ನಾವು ಮುಂದಿನ ಸ್ಲೈಡಲ್ಲಿ ಇದನ್ನು ನೋಡು ಹೇಗೆ ಅಂತ ಒಂದನೇ ಮೆಥಡ್ ವಿಂಡೋಸ್ ಬಟನನ್ನು ಪ್ರೆಸ್ ಮಾಡೋದು ನಿಮ್ಮ ಕೀಬೋರ್ಡಲ್ಲಿ ವಿಂಡೋಸ್ ಕೀ ಈ ರೀತಿಯಲ್ಲಿ ಕಾಣ್ತಾ ಇರ್ತದೆ ವಿಂಡೋಸ್ ಕೀ ಇದನ್ನು ಪ್ರೆಸ್ ಮಾಡಿದರೆ ಏನಾಗ್ತದೆ ಪ್ರೆಸ್ ಮಾಡಿ ನೋಡುವ ಪ್ರೆಸ್ ಮಾಡಿದರೆ ಹೀಗೆ ಟಾಸ್ಕ್ ಬಾರ್ ಸ್ಟಾರ್ಟ್ ಮೆನು ಎಲ್ಲ ಪಾಪಪ್ ಆಗಿ ಟಾಸ್ಕ್ ಬಾರ್ ಹೀಗೆ ಕಾಣ್ತದೆ ನಮಗೆ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ನಮಗೆ ಇಲ್ಲಿ OBS Studio ಇದೆ ಅಲ್ಲ ಇದನ್ನು ನಾವು ಹೀಗೆ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡಿದರೆ ಹೀಗೆ OBS Studio ಸಿಗ್ತದೆ ಮತ್ತು ನಾವು ಇಲ್ಲಿ ಸ್ಟಾರ್ಟ್ ಸ್ಟಾಪ್ ರೆಕಾರ್ಡಿಂಗ್ ಎಲ್ಲ ಮಾಡ್ಬೋದು ಇದು ಒಂದು ವೇ ಇನ್ನೊಂದು ವೇ ಏನಂದರೆ ನಾವು ವಿಂಡೋಸ್ ಕೀಯ ಬದಲು ಆಲ್ಟ್ ಮತ್ತು ಟ್ಯಾಬ್ ಕೀಯನ್ನು ಉಪಯೋಗಿಸ್ಬೋದು ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಮೊದಲು ಏನು ಮಾಡಬೇಕು ಆಲ್ಟ್ ಕೀಯನ್ನು ಪ್ರೆಸ್ ಮಾಡಿ ಹಿಡ್ಕೊಂಡು ಮತ್ತು ಟ್ಯಾಬ್ ಕೀಯನ್ನು ಪ್ರೆಸ್ ಮಾಡೋದು ನಾನು ಆಲ್ಟ್ ಕೀ ಪ್ರೆಸ್ ಮಾಡಿ ಹಿಡ್ಕೊಳ್ತೇನೆ ಈಗ ಟ್ಯಾಬ್ ಕೀ ಪ್ರೆಸ್ ಮಾಡಿದರೆ ಹೀಗೆ ಆಪ್ಷನ್ಸ್ ಕಾಣ್ತದೆ ನಮಗೆ ವಿಂಡೋಗಳು ಬೇರೆ ಬೇರೆ ಆ್ಯಕ್ಟಿವ್ ವಿಂಡೋಗಳು ಕಾಣ್ತದೆ ಇದರಲ್ಲಿ ನಮಗೆ ಬೇಕಾದ ವಿಂಡೋವನ್ನು ನಾವು ಹೀಗೆ ಸೆಲೆಕ್ಟ್ ಮಾಡಿಕೊಳ್ಬೋದು ಇದರಲ್ಲಿ ಈಗ OBS Studio ಅನ್ನು ಸೆಲೆಕ್ಟ್ ಮಾಡಿ ಅಥವಾ ಆಲ್ಟ್ ಪ್ರೆಸ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿದಾಗ ಬೈ ಡಿಫಾಲ್ಟ್ ಪ್ರೀವಿಯಸ್ ಅಪ್ಲಿಕೇಶನ್ ಸಿಗ್ತದೆ ಸಿಗದಿದ್ದರೆ ಟ್ಯಾಬನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿದರೆ ಆಯಿತು OBS Studio ಹೋಗುವ ಈಗ OBS Studio ಬಂದಿದೆ ಇಲ್ಲಿ ನಾನೀಗ ಏನು ಮಾಡಬೇಕು ಮೊದಲನೇದಾಗಿ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಸೀನ್ ಇರಬೇಕು ಇಲ್ಲಿ ಆಲ್ರೆಡಿ ಒಂದು ಸೀನ್ ಇದೆ ಇದನ್ನು ಉಪಯೋಗಿಸುವ ಈಗ ಇಲ್ಲಿ ಪ್ಲಸ್ ಸಿಂಬಲನ್ನು ಈಗ ಸೋರ್ಸಸ್ಸಲ್ಲಿ ಪ್ಲಸ್ ಸಿಂಬಲನ್ನು ಕೊಟ್ಟು ಈಗ ನಾವು ಡಿಸ್ಪ್ಲೇ ಕ್ಯಾಪ್ಚರ್ ಉಪಯೋಗಿಸ್ಬೋದು ಆದರೆ ಅದಕ್ಕಿಂತ ವಿಂಡೋ ಕ್ಯಾಪ್ಚರ್ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ವಿಂಡೋವನ್ನು ಮಾತ್ರ ಕ್ಯಾಪ್ಚರ್ ಮಾಡ್ತದೆ ಡಿಸ್ಪ್ಲೇ ಕ್ಯಾಪ್ಚರಲ್ಲಾದರೆ ಈಗ ನಮ್ಮ ಎಲ್ಲ ಮೂಮೆಂಟ್ಸ್ ರೆಕಾರ್ಡ್ ಆಗ್ತದೆ ಅದಕ್ಕೆ ವಿಂಡೋ ಕ್ಯಾಪ್ಚರ್ ಅಂತ ಸೆಲೆಕ್ಟ್ ಮಾಡುವ ವಿಂಡೋ ಕ್ಯಾಪ್ಚರ್ ಈಗ ಪ್ರೆಸೆಂಟೇಷನ್ ವಿಂಡೋ ಕ್ಯಾಪ್ಚರ್ ಅಂತ ಟೈಪ್ ಮಾಡ್ತೇನೆ ವಿಂಡೋ ಕ್ಯಾಪ್ಚರ್ ಇಲ್ಲಿ ಇಲ್ಲಿ ಈಗ ಕೆಲವು ಆಪ್ಷನ್ಸ್ಗಳಿರ್ತದೆ ಇಲ್ಲಿ ವಿಂಡೋ ಅಂತ ಹೇಳೋ ಎದುರುಗಡೆ ಇಲ್ಲಿ ನೋಡಿ ಈ ಟೆಸ್ಟ್ ಪ್ರೆಸೆಂಟೇಷನ್ ಪವರ್ ಪಾಯಿಂಟ್ ಅಂತ ಇದೆಲ್ಲ ಇದು ಆಪ್ಷನ್ ಒಂದು ವೇಳೆ ಕೊಟ್ಟಿದ್ರೆ ಹೀಗೆ ಬರ್ತಾ ಇತ್ತು ಥಂಬ್ನೇಲ್ಸು ಈ ಪ್ರೆಸೆಂಟೇಷನ್ ಇದು ಎಡಿಟಿಂಗ್ ಆಪ್ಷನ್ಸ್ ಎಲ್ಲ ಕಾಣ್ತಿತ್ತು ಆದರೆ ನಮಗೆ ಯಾವುದು ಬೇಕು ಈ ಪವರ್ ಪಾಯಿಂಟ್ ಸ್ಲೈಡ್ ಶೋ ಅಂತ ಇದೆ ಅಲ್ಲ ಇದೇ ಬೇಕು ಇದನ್ನು ಸೆಲೆಕ್ಟ್ ಮಾಡಿದಾಗ ಕೆಲವು ಸಲ ಹೀಗೆ ಬೇರೆನೂ ಬರಲಿಕ್ಕೆ ಶುರು ಆಗ್ತದೆ ಇದು ಹೀಗೆ ಬಂದರೆ ಅದರಲ್ಲಿ ಏನೂ ಕ್ಯಾಪ್ಚರಿಂಗ್ ಮೆಥಡ್ ಸರಿಯಾಗಿಲ್ಲ ಅಂತ ಅರ್ಥ ಈ ಕ್ಯಾಪ್ಚರಿಂಗ್ ಮೆಥಡನ್ನು ನೀವು ಸ್ವಲ್ಪ ಚೇಂಜ್ ಮಾಡಿ ನೋಡಿದರೆ ಇದರಲ್ಲಿ ವಿಂಡೋಸ್ ಕ್ಯಾಪ್ಚರಿಂಗ್ ಗ್ರಾಫಿಕ್ಸ್ ಕ್ಯಾಪ್ಚರ್ ಅಂತ ಇದೆ ಈ ಮೋಡಿಗೆ ಹೋದರೆ ಕ್ಲೀನಾಗಿ ಹೀಗೆ ಪ್ರೆಸೆಂಟೇಷನ್ ವಿಂಡೋ ಕಾಣ್ತದೆ ನಮಗೆ ಈ ಮೋಡಿಗೆ ಹೋಗಿ ಓಕೆ ಅಂತ ಕೊಟ್ಟರೆ ಆಯಿತು ಈಗ ನಮಗೆ ಕೆಲವು ಸಲ ಹೈಲೈಟಿಂಗ್ ಎಲ್ಲ ನಾವು ಮಾಡ್ತೇವೆ ಅಂತಂದರೆ ಕ್ಯಾಪ್ಚರ್ ಕರ್ಸರ್ ಇರಲಿ ಇಲ್ಲದಿದ್ದರೆ ಈ ಕರ್ಸರನ್ನು ತಗೊಳ್ಬೋದು ಅಂಟಿಕ್ ಮಾಡ್ಬೋದು ಓಕೆ ಸೊ ಈಗ ಇಲ್ಲಿ ಪ್ರೆಸೆಂಟೇಷನ್ ಕರೆಕ್ಟಾಗಿ ಫಿಲ್ ಆಗಿದೆ ಈಗ ಪ್ರೆಸೆಂಟೇಷನ್ ಕರೆಕ್ಟ್ ಫಿಲ್ ಆಗಲಿಲ್ಲ ಅಂದರೆ ಇದನ್ನೆಲ್ಲ ರೀಸೈಜಲ್ಲ ಮಾಡಿಕೊಳ್ಬೋದು ಹೀಗೆ ಇದನ್ನೆಲ್ಲ ಮೂವ್ ಎಲ್ಲ ಮಾಡ್ಬೋದು ನಮಗೆ ಅಗತ್ಯ ಇದ್ದರೆ ಇದೆಲ್ಲ ಮಾಡ್ಬೋದು ಒಂದು ವೇಳೆ ಈಗ ನಾವು ಈಗ ಆ್ಯಕ್ಸಿಡೆಂಟಲ್ಲಿ ಹೀಗೆ ಮಾಡಿದ್ದೆವು ಅದು ಮೊದಲು ಈಗ ಕರೆಕ್ಟಾಗಿ ಕ್ಲೀನಾಗಿ ಫಿಟ್ ಮಾಡಬೇಕು ಮೊದಲಿದ್ದಾಗೆ ಅಂತಾದರೆ ಅಥವಾ ಕರೆಕ್ಟಾಗಿ ಫಿಟ್ಟಿಂಗಿಗೆ ರೈಟ್ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಟ್ರಾನ್ಸ್ಫಾರ್ಮಲ್ಲಿ ಫಿಟ್ ಟು ಸ್ಕ್ರೀನ್ ಕೊಟ್ಟರೆ ಇದು ಕರೆಕ್ಟಾಗಿ ಫಿಟ್ಟಾಗಿ ಬರ್ತದೆ ಈಗ ನಾವು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇಲ್ಲಿ ಕೊಡಬೇಕು ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಕೊಟ್ಟ ನಂತರ ನಾವು ಪುನಃ ಈ ಪ್ರೆಸೆಂಟೇಷನಿಗೆ ಹೋಗಬೇಕು ಪ್ರೆಸೆಂಟೇಷನಿಗೆ ಹೇಗೆ ಹೋಗೋದು ಅಗೇನ್ ಆಲ್ಟ್ ಟ್ಯಾಬ್ ಆಲ್ಟ್ ಪ್ರೆಸ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡ್ತೇನೆ ಪ್ರೆಸೆಂಟೇಷನ್ ಹೀಗೆ ಬಂತು ಈಗ ನಾನು ಪ್ರೀವಿಯಸ್ ಸ್ಲೈಡ್ಗಳಿಗೆ ಹೋಗ್ತೇನೆ ಫಸ್ಟ್ ಮೆಥಡ್ ಇದು ಫಸ್ಟ್ ಸ್ಲೈಡ್ ಸೊ ಈಗ ರೆಕಾರ್ಡಿಂಗ್ ಸ್ಟಾಪ್ ಮಾಡುವ ನಾನು ಆಲ್ಟ್ ಟ್ಯಾಬ್ ಪ್ರೆಸ್ ಮಾಡಿ OBS Studio ಹೋಗಿ ಸ್ಟಾಪ್ ರೆಕಾರ್ಡಿಂಗ್ ಸೊ ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ ನಂತರ ಈಗ ವಿಡಿಯೋ ಎಲ್ಲಿದೆ ಅಂತ ಒಮ್ಮೆ ನೋಡುವ ಈಗ ನಾನು ಲಾಸ್ಟ್ ರೆಕಾರ್ಡ್ ಮಾಡಿದ ವಿಡಿಯೋ ಇಲ್ಲಿ ಸ್ಲೈಡ್ ಚೇಂಜಿಂಗ್ ಎಲ್ಲ ಕೂಡ ಕ್ಲೀನಾಗಿ ಬಂದಿದೆ ಸೊ ಈಗ ರೆಕಾರ್ಡಿಂಗ್ ಸಕ್ಸಸ್ಫುಲಿ ಆಯಿತು ಸೊ ಈಗ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದ್ದು ಕಲಿಯುವ ಧನ್ಯವಾದಗಳು